सुरेश चन्नबसप्प अंगडि इन्नेनिद्रू नेनपु मात्र उत्तर कर्नाटकद धीमंत नायक अंत गुरुतिसबहुदाद केलवे केलवु नायकरल्लि सुरेश अंगडि कूड ओब्बरु इंतह सुरेश अंगडियवरु नडेदु बंद हादियन्न नोडोण बन्नि ಕಡಿಮೆ ಅವಧಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಸದಾ ನೆನಪಿನಲ್ಲಿ ಉಳಿಯುವ ಕಾರ್ಯಗಳನ್ನು ಮಾಡಿದ ಸುರೇಶ್ ಅಂಗಡಿ ನಡೆದು ಬಂದ ಹಾದಿಯೇ ಬಲು ರೋಚಕ ಅವರ ರಾಜಕೀಯ ಹಾದಿ ಹೇಗಿತ್ತು ಅಂತ ನೋಡೋದಾದ್ರೆ ಜೂನ್ 1955 ರಂದು ಬೆಳಗಾವಿ ತಾಲೂಕಿನ ಕೆಕೆ ಕೊಪ್ಪ ಗ್ರಾಮದಲ್ಲಿ ಸುರೇಶ್ ಅಂಗಡಿ ಜನಿಸಿದರು ಚನ್ನಬಸಪ್ಪ ಅಂಗಡಿ ಸೋಮವ್ವ ಅಂಗಡಿಯವರ ಪುತ್ರನಾಗಿ ಜನಿಸಿದ ಸುರೇಶ್ ಅಂಗಡಿ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿದರು ಬಳಿಕ ಬೆಳಗಾವಿಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಬಿಕಾಂ ಮತ್ತು ಕಾನೂನು ಪದವಿ ಪಡೆದಿದರು ಬಳಿಕ ಸುರೇಶ್ ಅಂಗಡಿ ಸಿಮೆಂಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರು 1996 ರಲ್ಲಿ ಬಿಜೆಪಿ ಮೂಲಕ ರಾಜಕೀಯ ಪ್ರವೇಶ ಮಾಡಿದ ಸುರೇಶ್ ಅಂಗಡಿ 2001 ರಲ್ಲಿ ಬೆಳಗಾವಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ನೇಮಕವಾದರು 2004 ರಲ್ಲಿ ಕಾಂಗ್ರೆಸ್ನ ದಿಗ್ಗಜ ನಾಯಕ ಅಮರಸಿಂಹ ಪಾಟೀಲರನ್ನು ಸೋಲಿಸುವ ಮೂಲಕ ಮೊದಲ ಬಾರಿಗೆ ಬೆಳಗಾವಿ ಸಂಸದರಾದ ಸುರೇಶ್ ಅಂಗಡಿ ತಿರುಗಿ ನೋಡಿದ್ದೇ ಇಲ್ಲ 2004 2009 2014 2019 ರಲ್ಲಿ ಸತತವಾಗಿ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಸುರೇಶ್ ಅಂಗಡಿ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಸಹದೇವ್ ಮಾನೆ ಟಿವಿ 9 ಬೆಳಗಾವಿ ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಿವಿ 9 ನಲ್ಲಿ ಮಾತ್ರ